ಏನಿವತ್ತು ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ರೈತ ಸಂಘಟನೆಗಳು ಏನಿವತ್ತು ಭಾರತ ಬಂದ್ ಕರೆ ಕೊಟ್ಟಿದೆ ಇದು ರೈತರಿಗೆ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ರೈತರು ನೀವು ಮಾಡ್ತಾ ಇರೋಂಥ ಮೋಸ ಇದೊಂದು ವಂಚನೆ ಅಂತ ನಾವಾದರೂ ಭಾವಿಸಿದ್ದೀವಿ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಎಲ್ಲ ಹೋರಾಟಗಳಲ್ಲೂ ಹೋರಾಟ ಮಾಡ್ತಾ ಇವತ್ತು ಪಕ್ಷ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ನೀವು ಮಾಡ್ತಾ ಇರೋಂಥ ಹೋರಾಟ ಇವತ್ತು ರೈತರ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ. ರೈತರ ಕಷ್ಟ ಅರಿತು ನೀವು ಇವತ್ತು ಹೋರಾಟ ಮಾಡ್ತಾ ಇಲ್ಲ. ರಾಜಕೀಯ ದುರುದ್ದೇಶದಿಂದ ಇವತ್ತು ರೈತರಿಗೆ ಏನೇನು ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ ಅದು ನಿಮಗೆ ಕಾಣ್ತಾಗೆ ಇಲ್ಲ. ಇವತ್ತು ಒಬ್ಬ ರೈತರಿಗೆ ಏನು ಪ್ರಧಾನಮಂತ್ರಿ ಮೋದಿಜಿಯವರು ಆದಮೇಲೆ ರೈತರ ಕಷ್ಟ ಇರುತ್ತೋ ರೈತರಿಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ವರ್ಷಕ್ಕೆ ಒಂದು 6,000 ರೂಪಾಯಿ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿ ರೈತ ನಾಯಕರಾದಂಥ ಯಡಿಯೂರಪ್ಪ ಅವ್ರು 4,000 ರೂಪಾಯಿ ಹಾಕ್ತಾ ಇದ್ದಾರೆ. 10,000 ರೂಪಾಯಿ ಒಂದು ವರ್ಷಕ್ಕೆ ರೈತರಿಗೆ ಸಿಗ್ತಾ ಇದೆ. ಅದೇ ರೀತಿ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾದಾಗ ಯಾವುದೇ ಸರ್ಕಾರ ರೈತರಿಗೆ ಬಂದು ಸರಿಯಾಗಿ ಪರಿಹಾರ ಕೊಡ್ತಾ ಇರಲಿಲ್ಲ. ಅದಕ್ಕೆ ಬೆಳೆ ಜೀವ ವಿಮೆ ಅಂತ ಮಾಡಿಸಿ ಫಸಲ್ ಭೀಮಾ ಯೋಜನೆ ಮಾಡಿಸಿದ್ರು. ಇವತ್ತು ನಮ್ಮ ತಾಲೂಕಲ್ಲೂ ಸಹ ನಾವೆಲ್ಲ ದ್ರಾಕ್ಷಿ ಬೆಳೆಯುವಂಥ ರೈತರು, ರೋಸ್ ಬೆಳೆಯುವಂಥ ರೈತರು ಇದ್ದೀವಿ, ವಾಣಿಜ್ಯ ಬೆಳೆಗಳು. ದ್ರಾಕ್ಷಿಗೆ ಸಹ ಒಂದು ಎಕರೆಗೆ 5,000 ರೂಪಾಯಿ ನಾವು ಇನ್ಸೂರೆನ್ಸ್ ಮಾಡಿ 2.5 ಲಕ್ಷ ರೂಪಾಯಿ ತಗೊಂಡಿರೋ ನಿದರ್ಶನಗಳಿದೆ. ಇವತ್ತು ನಮ್ಮ ಹತ್ರ ಸಾಕ್ಷಿಗಳು ನಮ್ಮ ಜೋಪಲ್ಲ ಇದೆ, ಫೋನ್ಗಳಲ್ಲಿ ನಮ್ಮ ಹತ್ರ ಮೆಸೇಜ್ ಬಂದಿರೋದು ಹಾಗೆ ಮಡಗಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅತಿವೃಷ್ಟಿಯಾದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆನೆಕಲ್ಲು ಬಿದ್ದು ಸುಮಾರು ರೈತರ ಬೆಳೆಗಳು ಹಾನಿಯಾಯಿತು. ಪರಿಹಾರ ಕೇಳಿದಾಗ ತಹಸೀಲ್ದಾರ್ ಬಂದರು, ಡಿ ಸಿ ಬಂದರು, ಆರ್ ಐ ಬಂದರು, ಅವರೆಲ್ಲ ಸರ್ವೆ ಮಾಡಿದ್ರು, ಎಲ್ಲ ಮಾಡ್ಕೊಂಡು ಹೋಗಿ ಕಡೆಗೆ ಒಂದು ಕುಂಟೆಗೆ 125 ರೂಪಾಯಿ ಕೊಟ್ಟರು. ಎಕರೆಗೆ ಎಷ್ಟಾಯಿತು? ಎಲ್ಲ 5,000 ರೂಪಾಯಿ ಆಯಿತು. 5,000 ರೂಪಾಯಿ 125 ರೂಪಾಯಿ ಒಂದು ಕುಂಟೆ ಕೊಟ್ಟರು, 5,000 ಆಯಿತು. ಅದೇ 2 ಲಕ್ಷ ರೂಪಾಯಿ ಕೊಟ್ಟಾಗ ಯಾವುದೇ ತಹಸೀಲ್ದಾರ್ ಬಂದಿಲ್ಲ, ಡಿ ಸಿ ಸಾಹೇಬರು ಬಂದಿಲ್ಲ, ಆರ್ ಐ ಬಂದಿಲ್ಲ. ಸ್ಯಾಟಲೈಟ್ ಸರ್ವೆಯಲ್ಲಿ ಯಾರು ವಿಮಾ ಕಂಪ್ನಿಯವರಿದ್ರು ಆ ವಿಮಾ ಕಂಪ್ನಿಯವರು ಸ್ಯಾಟಲೈಟ್ ಸರ್ವೆ ಮಾಡಿಬಿಟ್ಟು ರೈತರ ಮನೆ ಹತ್ರ ಬಂದು ನಿಮ್ಮ ದ್ರಾಕ್ಷಿ ಹೋಗಿದೆ ಅಂತ ಕೇಳಿದವರಿಲ್ಲ, ಏನೂ ಇಲ್ಲ, ನಮ್ಮ ಅಕೌಂಟ್ಗಳು ದುಡ್ಡು ಬಂತು. ಇದು ಮಾಡಿರೋದು ಮೋದಿಜಿಯವರು. ಈ ಥರ ಮಾಡಬೇಕು. ಇವತ್ತು ಎ ಪಿ ಎಂ ಸಿ ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ, ಅವ್ರ ಪ್ರಣಾಳಿಕೆಯಲ್ಲೂ ಇದೆ, ಅವ್ರ ಪ್ರಣಾಳಿಕೆಯಲ್ಲೂ ಇದೆ. ಎ ಪಿ ಎಂ ಸಿ ಕಾಯ್ದೆ ಸರಿಯಿಲ್ಲ, ಎ ಪಿ ಎಂ ಸಿನ ರದ್ದು ಮಾಡಬೇಕಂತ ಹೇಳಿರೋದು ಅವರೇ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಎ ಪಿ ಎಂ ಸಿ ಬಂದ್ ಮಾಡ್ತೀವಿ ಅಂತ ನಾವು ಹೇಳಿಲ್ಲ. ಎ ಪಿ ಎಂ ಸಿ ನಾವು ಬಂದ್ ಮಾಡೋದು ಇಲ್ಲ. ಎ ಪಿ ಎಂ ಸಿನ ಇರುತ್ತೆ ರೈತರು, ನನ್ನ ಬೆಳೆ ನನ್ನ ಬೆಲೆ. ಇವತ್ತೊಬ್ಬ ಬರೀ ಮೇಣದಬತ್ತಿ ಮಾಡುವಂಥ ಒಬ್ಬ ಚಿಕ್ಕ ಗುಡಿ ಕೈಗಾರಿಕೆ ಅವರು ಮೇಣದಬತ್ತಿ ಮಾಡಿಬಿಟ್ಟು ನನ್ನ ಮೇಣದಬತ್ತಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಅಂತ ಹೇಳ್ತಾನೆ. ಅದೇ ನಾವು ದ್ರಾಕ್ಷಿ ಬೆಳಿಬೇಕಾದ್ರೆ 20-25 ರೂಪಾಯಿ ಖರ್ಚು ಬರುತ್ತೆ. ನನ್ನ ತೋಟದಲ್ಲಿ ನಾನು 20 ರೂಪಾಯಿಗೆ ನನ್ನ ಬೆಳೆ ಹೇಳೋವಾಗಿಲ್ಲ. ಆ ವ್ಯಾಪಾರಸ್ಥ ಏಜೆಂಟ್ ಏನಿದ್ದಾನೆ ಅವ್ನು ಬಂದು ನಾವು 20 ರೂಪಾಯಿ ನಮಗೆ ಖರ್ಚು ಬಿದ್ದೀವಿ, 10 ರೂಪಾಯಿ ಕೇಳ್ತಾನೆ, ಕೊಡದೇ ಇದ್ರೆ ವಿಧಿ ಇಲ್ಲ. ಇಂಥ ಕಷ್ಟಗಳೆಲ್ಲ ನಾವು ಬೀಳ್ತಾ ಇದ್ದೀವಿ. ಅದರಿಂದ ಇವತ್ತು ಒಳ್ಳೆ ಮಾರ್ಕೆಟ್ ಆಗಬೇಕು, ಒಳ್ಳೆ ಕಂಪ್ನಿಗಳವ್ರು ಬರಬೇಕು, ಎಕ್ಸ್ಪೋರ್ಟ್ ಆಗಬೇಕು. ಅದರಿಂದ ಇವತ್ತು ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು, ತಿದ್ದುಪಡಿ ತಂದಿರೋದು ರೈತರ ಅನುಕೂಲಕ್ಕೆ ಹೊರತು ರೈತರಿಗೆ ತೊಂದರೆ ಮಾಡೋ ವಿಷಯದಲ್ಲಿ ಎಲ್ಲಿ ಇಲ್ಲ ಸರ್ಕಾರ. ರೈತರಿಗೆ ಯೂರಿಯಾ ಸಿಗದೇ ಇದ್ದಾಗ ಅದಕ್ಕೆ ಬೇವು ಲೇಪನ ಮಾಡಿ ಮಾರ್ಕೆಟ್ಗೆ ಕೊಟ್ಟಂಥ ಸರ್ಕಾರ, ರೈತರ ಪರವಾದ ಸರ್ಕಾರ ಮೋದಿ ಸರ್ಕಾರ. ಇವತ್ತು ರೈತರ ಶಾಪ ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳಿಗೆ ತಟ್ಟಿ ಇವತ್ತು ಸಹ ಅವರು ಕ್ಷೀಣ ಆಗ್ತಾ ಇದ್ದಾರೆ. ಇನ್ನೂ ಕ್ಷೀಣ ಆಗುತ್ತೆ. ರೈತರಿಗೆ ಅನುಕೂಲ ಆಗೋದಕ್ಕೆ ನೀವು ಹೋರಾಟ ಮಾಡಬೇಡಿ, ದಯವಿಟ್ಟು ಅನುಕೂಲಕ್ಕೆ ಏನಾದರೂ ಹೋರಾಟ ಮಾಡಿ, ಅನಾನುಕೂಲ ಮಾಡಬೇಡಿ ಅಂತ ನಾನು ರೈತ ಮುಖಂಡರನ್ನು ಕೇಳ್ಕೊತೇನೆ. ಮತ್ತು ಈ ಒಂದು ಕಾಂಗ್ರೆಸ್ ಹಾಗೂ ಇತರೆ ಎಡಪಕ್ಷಗಳು ಇವತ್ತು ಭಾರತದಲ್ಲಿ ಭಾರತ ಬಂದ್ ಮಾಡಿ ಅದು ಕಣನೀಯ ಅಂತ ಹೇಳ್ತಾ ಏನು ಈ ರೈತ ಸಂಘಟನೆಗಳಿರ್ಬೋದು ಇತರೆ ಸಂಘಟನೆಗಳು ಮಾಡಿರೋದು ಒಂದು ರಾಜಕೀಯ ಪ್ರೇರಿತ. ಯಾರು ಇವತ್ತು ಬೇರೆ ಬೇರೆ ಕಂಪ್ನಿಗಳಿದೆ ಅವರು ಮಾಡುತ್ತಾರಂತ ಮಧ್ಯಮ ಏಜೆಂಟ್ರು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಕಡಿಸ್ತಾ ಇವತ್ತು ಏನು ಈ ಒಂದು ಭಾರತದಲ್ಲಿ ಇವತ್ತು ಯಡಿಯೂರಪ್ಪ ಅವರಿರ್ಬೋದು ಮೋದಿಜಿಯವರಿರ್ಬೋದು ನೇರವಾಗಿ ರೈತನಿಗೆ ಸಿಗಬೇಕು ಅಂತೇಳಿ ಅಕೌಂಟಿಗೆ ಬರಬೇಕು. ಅವ್ರು ಕಟ್ಟಾಬಿದ್ದಕ್ಕೆ ಏನು ಸಬ್ಸಿಡಿ ಇರ್ಬೋದು, ಬೆಳೆ ವಿಮಾ ಇರ್ಬೋದು, ಆಮೇಲೆ ಫಸಲ್ ಭೀಮಾ ಯೋಜನೆ ಇರ್ಬೋದು, ಆಮೇಲೆ 6,000 ಕೇಂದ್ರ ಸರ್ಕಾರದ ಇರ್ಬೋದು, 4,000 ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಆಮೇಲೆ ಹಾಲಿನ ಬೆಲೆ ಇರ್ಬೋದು, ಹಾಲು ಬೋನಸ್ ಕೊಡೋದು 2,000, ಈ ಥರ ಸಾಕಷ್ಟು ಮಾಡೋದ್ರ ಮುಖಾಂತರ ಈ ರೈತರಲ್ಲಿ ಮನವರಿಕೆ ಮಾಡಿ ಈ ರೈತನ ಭಾರತನ ಬೆಳೆಸಬೇಕು ಅನ್ನೋದು ಮಾಡಿರೋದು ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಇದಕ್ಕೆಲ್ಲ ನಮ್ಮ ಭಾರತ ಹಾಳಾಗೋದಕ್ಕೆ ಕಾರಣ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಏನು 70 ವರ್ಷಗಳಿಂದ ಅವರು ಏನು ಸಾಲಗಳು ತಂದು ಅವರು ಇಂಗ್ಲಿಷ್ ಅವ್ರ ಪಾಲಿಸಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅವರೇನು ಶಾಲಾ ಕಾಲೇಜುಗಳು ಐಟಿ ಕೆಲವು ಮಾಡಿಕೊಂಡು ಈ ಭಾರತನ ಬಡವರಾಗಿದ್ರು, ರೈತರು ರೈತರನ್ನಾಗಿ ಸಣ್ಣ ರೈತರಾಗಿಬಿಟ್ಟು ಬಡವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಎಲ್ಲನೂ ನೇರವಾಗಿ ಕಾಂಗ್ರೆಸ್ ಅಂತ ಹೇಳ್ತಾ ನಾವೊಂದು ಕಡಿಸ್ತಾ ಇದ್ದೀವಿ.